ಸಿದ್ದರಾಮಯ್ಯ ವಿರುದ್ಧ ಬಾಂಬೆ ಟೀಂ ಶಾಸಕರ ಷಡ್ಯಂತ್ರನ. ಸಮ್ಮಿಶ್ರ ಸರ್ಕಾರ ಪತನಕ್ಕೆ ಸಿದ್ದು ಪ್ರೇರಣೆ ಎಂದಿದ್ದೇಕೆ? ಇಷ್ಟು ವರ್ಷ ಗಪ್ಚುಪ್, ಈಗ ಆರೋಪ ಮಾಡ್ತಿರೋದೇಕೆ? ಎಸ್, ಸಿದ್ದರಾಮಯ್ಯನವರು ಸಿಎಂ ಆಗ್ತಾರೆ, ಡಿ ಕೆ ಶಿವಕುಮಾರ್ ಡಿ ಸಿಎಂ ಆಗ್ತಾರೆ ಅನ್ನೋ ಒಂದು ಚರ್ಚೆ ಬೆನ್ನಲ್ಲೇ ಈ ಹಿಂದೆ ಜೆ ಡಿ ಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ, ಏನು ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದರು ಆ ಒಂದು ಸಮಯದಲ್ಲಿ ಸರ್ಕಾರ ಬೀಳೋದಕ್ಕೆ ಕಾರಣ ಅಂತ 17 ಮಂದಿ ಬಾಂಬೆ ಬಾಯ್ಸ್, ಬಾಂಬೆ ಟೀಮ್ ಶಾಸಕರು, ವಿಶೇಷವಾಗಿ ಸುಧಾಕರ್, ಅದಾದಮೇಲೆ ಎಂ ಟಿ ಬಿ ನಾಗರಾಜ್, ಹೀಗೆ ಎಸ್ ಟಿ ಸೋಮಶೇಖರ್, ಎಲ್ಲ ಕೆಲವೊಂದಿಷ್ಟು ನಾಯಕರು ಒಂದು ಟ್ವೀಟನ್ನು ಒಂದೇ ರೀತಿಯ, ಒಂದು ರೀತಿ ಕಾಪಿ ಪೇಸ್ಟ್ ಅಂತೀವಲ್ಲ, ಆ ಥರ ಒಂದು ಟ್ವೀಟನ್ನು ಮಾಡಿ ಸಾಕಷ್ಟು ಚರ್ಚೆಗೆ ಕಾರಣರಾಗಿದ್ದರು. ಏನಪ್ಪ ಸುಧಾಕರ್ ಟ್ವೀಟು ಅಂದರೆ, 2018 ಅಂದಿನ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ ನಮಗಾಗ್ತಾ ಇದ್ದಂಥ ಅನ್ಯಾಯದ ಬಗ್ಗೆ ಹೇಳಿಕೊಡಲು ಶಾಸಕರು ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ದರು. ಆಗ ಸಿದ್ದರಾಮಯ್ಯನವರು ಅವ್ರ ಬಳಿ ಹೋದಾಗಲೆಲ್ಲ ಈ ಸರ್ಕಾರದಲ್ಲಿ ನಂದೇನು ಏನು ನಡೀತಾ ಇಲ್ಲ, ನನ್ನ ಕ್ಷೇತ್ರದ ನನ್ನ ಜಿಲ್ಲೆಯ ಕೆಲಸಗಳೇ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. 2019 ಲೋಕಸಭಾ ಚುನಾವಣೆವರೆಗೂ ಸಹಿಸ್ಕೊಳ್ಳಿ, ಲೋಕಸಭಾ ಚುನಾವಣೆ ಮುಗಿದ ನಂತರ ಯಾವುದೇ ಕಾರಣಕ್ಕೂ ಒಂದು ದಿನವೂ ಕೂಡ ಮೊನ್ನೆ ಕುಮಾರಸ್ವಾಮಿ ಅವರ ಏನು ಈ ಸರ್ಕಾರ ಸಮ್ಮಿಶ್ರ ಸರ್ಕಾರ ಇರೋಕ್ಕೆ ಬಿಡಲ್ಲ ಎಂದು ಶಾಸಕರುಗಳಿಗೆ ಸಮಾಧಾನವನ್ನು ಮಾಡ್ತಾ ಇದ್ರಂತೆ ಸಿದ್ದರಾಮಯ್ಯನವರು. ಇದು ಸುಧಾಕರ್ ಅವರ ಆರೋಪ. ಇನ್ನು ನಮ್ಮ ಕ್ಷೇತ್ರಗಳಲ್ಲಿ ನಮ್ಮನ್ನು ನಂಬಿದ ಕಾರ್ಯಕರ್ತರನ್ನು ಮುಖಂಡರನ್ನು ಉಳಿಸ್ಕೊಳ್ಳಲು ದೊಡ್ಡ ರಿಸ್ಕ್ ತೆಗೆದುಕೊಂಡು ರಾಜೀನಾಮೆ ಕೊಟ್ಟು ಮತ್ತೊಮ್ಮೆ ಜನರಿಂದ ಆರಿಸಿ ಬಂದು ಮಂತ್ರಿಗಳಾದವು. ನಮ್ಮ ನಡೆಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ಪ್ರೇರಣೆ ಪರೋಕ್ಷ ಅಥವಾ ಅಪರೋಕ್ಷ ಪಾತ್ರ ಇಲ್ಲವೆಂದು ಸಿದ್ದರಾಮಯ್ಯನವರು ನಿರಾಕರಿಸಲು ಸಾಧ್ಯನಾ ಅನ್ನೋ ಥರ ಟ್ವೀಟ್ ಮಾಡಿದರು. ಯಾರು? ಸುಧಾಕರ್. ಸುಧಾಕರ್ ಟ್ವೀಟ್ ಮಾಡಿದ ತಡ ಸುಧಾಕರ್ಗೆ ನಾನು ಸೈ ಅಂದ್ಬಿಟ್ಟು ಸುಧಾಕರ್ ನಂಗೆ ಸೋತಿದ್ದಾರೆ. ಎಂ ಟಿ ಬಿ ನಾಗರಾಜ್ ಕೂಡ ಸೋತಿದ್ದಾರೆ ಹೊಸಕೋಟೆಯಲ್ಲಿ, ಅವರು ಕೂಡ ಇದೇ ಟ್ವೀಟನ್ನು ಕಾಪಿ ಪೇಸ್ಟ್ ಮಾಡಿದ್ರು. ಆಮೇಲೆ ಎಸ್ ಟಿ ಸೋಮಶೇಖರ್ ಕೂಡ ಈ ಒಂದು ಮಾತನ್ನು ಹೇಳಿದರು, ಅವರು ಕೂಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು. ಯಾಕೆ ಇಷ್ಟು ದಿನ ಈ ಮಾತನ್ನು ಹೇಳಿಲ್ಲ ಹಾಗಾದರೆ ಇವರೆಲ್ಲ ನಾಯಕರು ಬಾಂಬೆ ಟೀಮ್ ಬಾಯ್ಸ್ ಯಾಕೆ ಹೇಳಿಲ್ಲ? 3.5 ವರ್ಷ ಆಯಿತು ಸಮ್ಮಿಶ್ರ ಸರ್ಕಾರವನ್ನು ಪತನ ಮಾಡಿ, ಅವರು ಸರ್ಕಾರ ರಚನೆ ಮಾಡಿ ಅದು ಕೂಡ ಹೋಗಿ ಈಗ ಹೊಸ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಈಗ ಹತಾಶೆಯಿಂದ ಸುಧಾಕರ್, ಅದಾದಮೇಲೆ ಎಂ ಟಿ ಬಿ ನಾಗರಾಜ್, ಎಸ್ ಟಿ ಸೋಮಶೇಖರ್ ಹತಾಶೆಗೆ ಒಳಗಾಗಿ ಈ ಥರ ಹೇಳ್ತಾ ಇದ್ದಾರಾ ಅನ್ನೋ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಏನಪ್ಪ ಅಂದರೆ, ಇದೇ ಬಾಂಬೆ ಟೀಮ್ನಲ್ಲಿ ಬಾಂಬೆ ಬಾಯ್ಸ್ನಲ್ಲಿ ಒಬ್ಬರಾಗಿರ್ತಕ್ಕಂಥ ವಿಶ್ವನಾಥ್, ಎಚ್ ವಿಶ್ವನಾಥ್ ಏನಿದ್ರು, ಅವರು ಈ ಮಾತನ್ನು ಅಲ್ಲಗೆಳೆದಿದ್ದಾರೆ. ಸುಧಾಕರ್ ಹೇಳ್ತಿರೋ ಸುಳ್ಳು ಏನು, ಬಾಂಬೆ ಬಾಯ್ಸ್ ಬಾಂಬೆಗೆ ಹೋಗೋದಕ್ಕೆ ಅಥವಾ ಸಮ್ಮಿಶ್ರ ಸರ್ಕಾರವನ್ನು ಪತನಗೊಳಿಸೋದಕ್ಕೆ ಸಿದ್ದರಾಮಯ್ಯನವರ ಪ್ರೇರಣೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕೂಡ ಇರಲಿಲ್ಲ. ಸಿದ್ದರಾಮಯ್ಯನವ್ರಿಗೂ ಸಮ್ಮಿಶ್ರ ಸರ್ಕಾರ ಬೀಳಿಸುವಂಥ ಒಂದು ಪ್ರಮೇಯ ಇರಲಿಲ್ಲ. ಅದಕ್ಕೂ ಇದಕ್ಕೂ ಕಾರಣ ಸಿದ್ದರಾಮಯ್ಯನ ಕಾರಣ ಅಲ್ಲ ಅಂತ ವಿಶ್ವನಾಥ್ ಹೇಳ್ತಾ ಇದ್ದಾರೆ. ಸೊ ವಿಶ್ವನಾಥ್ ಯಾವ್ದು ನಂಬೇಕು? ವಿಶ್ವನಾಥ್ ಹೇಳಿದ್ದು ನಂಬೇಕಾ ಅಥವಾ ಸುಧಾಕರ್ ಹೇಳಿದ್ದು ನಂಬೇಕಾ ಅಥವಾ ಸುಧಾಕರ್ ಇಷ್ಟು ವರ್ಷ ಹೇಳಿದ ಈಗ ಯಾಕೆ ಹೇಳ್ತಾ ಇದ್ದಾರೆ? ಇಲ್ಲಪ್ಪ, ನಮ್ಮನ್ನು ರಾಜೀನಾಮೆ ಕೊಡಿಸಿದ್ದು, ನಾವು ಸಮ್ಮಿಶ್ರ ಸರ್ಕಾರವನ್ನು ಕೆಡವಿದ್ದು ಸಿದ್ದರಾಮಯ್ಯನವರೇ ಅಂತ ಯಾಕೆ ಹೇಳಿಲ್ಲ? ಅದಕ್ಕೂ ಡೈರೆಕ್ಟಾಗಿ ಹೇಳ್ತಿಲ್ಲ, ಇಂಡೈರೆಕ್ಟಾಗಿ ಈಗ ಟ್ವೀಟ್ ಮಾಡಿ ಹೇಳ್ತಾ ಇದ್ದಾರೆ ಮಾನ್ಯ ಸುಧಾಕರ್ ಅವರು. ಅವ್ರಿಗೆ ಎಂ ಟಿ ಬಿ ನಾಗರಾಜ್, ಎಸ್ ಟಿ ಸೋಮಶೇಖರ್ ಸೇರಿದ ಕೆಲವೊಂದಿಷ್ಟು ಅತೃಪ್ತ ಅಥವಾ ಬಾಂಬೆ ಬಾಯ್ಸ್ ಶಾಸಕರು ನಾಯಕರು ಸಾಥ್ ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಅದು ಚರ್ಚೆ ಆಗ್ತಾಯಿದೆ ಈಗ. ಬಟ್ ಕಾಲ ಮೀರೋಗಿದೆ, ಸಿದ್ದರಾಮಯ್ಯನವರು ಸಿ ಎಂ ಆಗಿ ಅನೌನ್ಸ್ ಆಗಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಎರಡನೇ ಬಾರಿಗೆ ಸಿದ್ದರಾಮಯ್ಯನವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ನೋಡೋಣ ಸುಧಾಕರ್ ಅವರ ಈ ಹೇಳಿಕೆಗಳು, ಈ ಒಂದು ಟ್ವೀಟ್ ಯಾವ ರೀತಿಯ ಪರಿಣಾಮವನ್ನು ಬೀರಬಹುದು ಅಂತ. ನಿಮ್ಮ ಪ್ರಕಾರ ವೀಕ್ಷಕರೇ, 2019 ಕುಮಾರಸ್ವಾಮಿ ಅವರ ಏನು ಸಮ್ಮಿಶ್ರ ಸರ್ಕಾರ ಆಯಿತು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್, ಆ ಸರ್ಕಾರ ಬೀಳೋದಕ್ಕೆ ಸಿದ್ದರಾಮಯ್ಯನವ್ರ ಕಾರಣನ? ಸೊ ನಿಮ್ಮ ಒಪಿನಿಯನ್ ಏನು? ಸುಧಾಕರ್ ಅವರ ಟ್ವೀಟು, ಎಂ ಟಿ ಬಿ ನಾಗರಾಜ್ ಅವರ ಟ್ವೀಟು, ಎಸ್ ಪಿ ಸೋಮಶೇಖರ್ ಅವರ ಟ್ವೀಟು, ನಿಮಗೆ ಏನನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.